ಸುಸಂಸ್ಕೃತ ಯೂಟ್ಯೂಬ್ ವೀಕ್ಷಕರೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸುಸ್ವಾಗತ. ನಾವು ವಿದ್ವಾನ್ ವಿ ನಂಜುನ್ ಸ್ವಾಮಿ ಮೈಸೂರಿನಿಂದ ನಿಮಗೆ ಮೈಸೂರಲ್ಲಿರೋ ಅರಮನೆಗಳ ದೇವರ ದರ್ಶನಗಳನ್ನು ಯಾವ ಟಿಕೆಟು ಇಲ್ಲದೇನೆ ದೇವ್ರ ಸೇವೆ ಮತ್ತು ದೇವರ ದರ್ಶನ ಇವೆರಡನ್ನೂ ನನ್ನ ಮಾತಿನ ಮೂಲಕ ನನ್ನ ಮನೆ ಮೈಸೂರಿನಲ್ಲಿರುವ 1704 ಮನೆ ನಂಬರ್ ಶಿವಶಕ್ತಿ PNT ಬ್ಲಾಕ್ ಥರ್ಡ್ ಕ್ರಾಸ್ ನಾರ್ತ್ ಅನಿಕೇತನ ರಸ್ತೆಯಿಂದ ನಾನು ದರ್ಶನ ಮಾಡಿದಂತ ಏನು ಸುಮ್ಮನೆ ಕತೆ ಓದಿರೋದಲ್ಲ, ನಾನೇ ದರ್ಶನ ಮಾಡಿದ ಅರಮನೆಯಲ್ಲಿ ಹಲವಾರು ವರ್ಷಗಳಿಂದ ದೇವರ ದರ್ಶನ ಮಾಡಿದ. ಆದರೆ ಅದನ್ನು ಗುರುತಾಕೊಂಡಿರೋದ್ರಿಂದ ಬೇರೆ ಬೇರೆ ಮೂಲಗಳಿಂದ ಕೆಲವು ಹಿಸ್ಟಾರಿಕಲ್ ಇವೆಂಟ್ಸ್ನ ಗುರುತಾಕೊಂಡು ತಮಗೆ ನಾನು ತಿಳಿಸ್ತಾ ಇದ್ದೇನೆ. ಆ ಪುಣ್ಯ ನನಗೆ ನಿಮ್ಮಿಂದ ದೊರಕಿದೆ, ಯಾಕೆಂದರೆ ನೀವುಗೋಸ್ಕರ ಹೇಳಬೇಕು ಅಂತ ಮಾಡಿರೋದ್ರಿಂದ. ಅದು ಒಂದು ರೀತಿ ನಾನು ಅದನ್ನು ಜ್ಞಾಪಿಸ್ಕೊಳ್ಳೋದಕ್ಕೆ ನೀವೆಲ್ಲ ಈ ಒಂದು ಯೂಟ್ಯೂಬ್ ಮೂಲಕ ಇದನ್ನು ನೋಡಿ ಮತ್ತೊಮ್ಮೆ ಮೆಲ್ ಮಾಡಿ ವರ್ಗಾವಣೆ ಮಾಡ್ತಾ ಇರೋದ್ರಿಂದ ನನಗೆ ತುಂಬ ಜನ ಇದಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಯೂಟ್ಯೂಬ್ಗೆ. ಹಾಗಾಗಿ ಅವ್ರಿಗೂ ದೇವರ ದರ್ಶನದ ಒಂದು ಪುಣ್ಯ ಲಭಿಸೋ, ಅವ್ರಿಗೆ ಪುಣ್ಯ ಲಭಿಸುವಂಥ ಒಂದು ಪುಣ್ಯಕಾರ್ಯ ನನಗೆ ದೊರೆಯಿತು. ನಾನು ಹಿಂದಿನ ಸಂಚಿಕೆಯಲ್ಲಿ ನಾನು ಆತ್ಮವಿಲಾಸ ಗಣಪತಿ ದೇವಸ್ಥಾನದ ಬಗ್ಗೆ ಹೇಳಿದ್ದೆ. ಈಗ ಇನ್ನೊಂದು ವಿಚಾರ ನಾನು ಹೇಳೋಕೆ ಮರೆತುಬಿಟ್ಟೆ, ಆತ್ಮವಿಲಾಸ ಗಣಪತಿ ಅಲ್ಲದೇ ಇನ್ನೊಂದು ದಕ್ಷಿಣ ಭಾಗದ ವಿನಾಯಕ ಅಂತ ಅಲ್ಲಿದೆ. ಅದಕ್ಕೆ ನನಗೆ ವಿಶೇಷವಾದ ಒಂದು ಒಲವು ಯಾಕೆ ಅಂದರೆ, ಆ ದಕ್ಷಿಣ ಭಾಗದ ದೇವರ ವಿನಾಯಕ ಅಂದರೆ ಹೊರ ಗೇಟ್ ಹತ್ತಿರ ಇರೋದು, ಹೊರಗಡೆ ಗೇಟಿಂದ ಹೊರಗಡೆ, ಅದು ನಮ್ಮ ತಂದೆಯವರಿಗೆ ಆ ದೇವಸ್ಥಾನ ಅಂದರೆ ನೀವು ಪೂಜೆ ಮಾಡ್ಕೊಂಡು ಇರಿ ಇರೋವರೆಗೂ ಅಂತ ಒಂದು ಅರಮನೆಯಲ್ಲಿ ಆ ಕಾಲದಲ್ಲಿ ಒಂದು ದೇವಸ್ಥಾನ ವಹಿಸಿಕೊಡ್ತಿದ್ರು. ನನ್ನ ಪುಣ್ಯಕ್ಕೆ ನಾನು ಅಲ್ಲಿ ಹೋಗ್ತಾ ಇದ್ದರಿಂದ ನಮ್ಮ ತಂದೆ ಏನು ಮಾಡಿದ್ರು, ಲೋ ನೀನು ಪೂಜೆ ಮಾಡ್ಕೊಂಡಿರೋ ನೀನು ಅಂತ ಹೇಳಿ ನನಗೆ ಅದು ವಹಿಸ್ಕೊಟ್ಟಿದ್ರು. ನಾನು ಸ್ಕೂಲ್ಗೆ ಅಥವಾ ಸಾಂಸ್ಕೃತಿಕ ಪಾಠಶಾಲೆ ವಿದ್ಯಾರ್ಥಿ ಆಗಿದ್ದರಿಂದ ಅಲ್ಲೇ ಪಾಠಶಾಲೆ ಪ್ರತಿದಿನ ಪ್ರತಿದಿನ ಸಾಕು ತಪ್ಪದೆ ನಾನು ಬಂದು ಬೆಳಗ್ಗೆ ಹೊತ್ತು 1 ಗಂಟೆ ದೇವಸ್ಥಾನ ಭಾಗ ತೆಗೆದು ವಿಗ್ರಹನನ್ನವೇ ಅದನ್ನು ಕ್ಲೀನ್ ಮಾಡಿ ಅಲ್ಲಿರೋದು, ನಂತರ ಅಭಿಷೇಕ ಮಾಡಿ ನನಗೆ ಮಂತ್ರದ ಇದು ಆಗಿತ್ತು, ಪೂಜೆ ಮಾಡ್ತಾಯಿದ್ದೆ. ಅಲ್ಲಿ ಒಂದು ಇನ್ಸೆಂಟಿವ್ ಏನಪ್ಪ, ನಮಗೆ ಹುಡುಗರಾಗಿದ್ದರು ಕೂಡ ಅಂದರೆ ಪೂಜೆ ಮಾಡಿಸೋಕ್ಕೆ ಯಾರು ಬರೋರು ಭಕ್ತಾದಿಗಳು ಆಗ ಬಂದಾಗ ಹಣ್ಣು ಹೂವು ಮತ್ತು ಏನಾದ್ರು ಅವರೇ ಚರ್ಪು ಮಾಡ್ಕೊಂಬರೋರು. ನಾನು ನೈವೇದ್ಯ ಮಾಡಿ ನಮಗೆ ಚಿಕ್ಕ ಹುಡುಗ ದೇವಸ್ಥಾನದ ಚರ್ಪು ಸಿಗುತ್ತಲ್ಲ, ನಾನೇ ಮಾಡಿದ ದೇವಸ್ಥಾನದ ಪೂಜೆ ಅಂತ ಹೇಳಿ ಅಲ್ಲಿ ನಾನು ಸುಮಾರು ಒಂದು 8 ವರ್ಷ ನಾನು ಪೂಜೆ ಮಾಡಿದ್ದೀನಿ. ದಕ್ಷಿಣ ಭಾಗದ ಹಾಕಿ ಆತ್ಮವಿಲಾಸ ಗಣಪತಿ ಒಳಗಡೆ ಇದ್ದಿದ್ದು, ಇದು ವರಾಗೇಟ್ ಹತ್ತಿರನೇ ಒಂದು ಸೇರಿ ಒಂದು 20 ಅಡಿ ಇದರಲ್ಲಿ ಈ ದೇವಸ್ಥಾನ. ಅದು ಅರಮನೆಗೆ ಸೇರಿದ್ದರಿಂದ ಅದಕ್ಕೆ ಒಂದು ದಿನಕ್ಕೆ ಒಂದು ಪಡಿ ಇಟ್ಕೊಡೋರು, ಒಂದು ಕಾಯಿ ಒಂದು ಒಂದು ಮಾರು ಹೂವು ಮೊಳಗಿಡಲಿಂದ ಒಂದು ಮಾರು ಹೂವು ಹೀಗೆ ಅದನ್ನು ತೊಗೊಂಬಂದು ಅಭಿಷೇಕ ಮಾಡಿ ಒಂದಿಷ್ಟು ಕಾಯಂ ಭಕ್ತರು ಇದ್ದರು ಅವ್ರು ಬರೋರು, ಅವ್ರಿಗೆ ನಾನು ಮಂಗಳಾರತಿ ಮಾಡಿದೆ. ಆಮೇಲೆ ಅವರೆಲ್ಲ ಒಂದಿಷ್ಟು ದಕ್ಷಿಣೆ ಹಾಕೋರು, ಆ ದಕ್ಷಿಣೆ ಎಲ್ಲ ನನಗೆ ಸೇರ್ತಾ ಇದ್ದಿದ್ದು. ನಾವು ಅದನ್ನು ಬೇರೆ ಬಟ್ಟೆ ಬರೆಗೆ ಅಥವಾ ನಮಗೆ ಅದಕ್ಕೆ ಅದೆಲ್ಲ 3 ಕಾಸು 6 ಕಾಸು ಆಗ್ತಾ ಇದ್ದಿದ್ದು, ಅದು ಉಪಯೋಗ ಆಗ್ತಿತ್ತು. ಹಾಗೆ ನಾವು ವಿದ್ಯಾಭ್ಯಾಸ ಮಾಡಿಕೊಂಡು ಆ ದಕ್ಷಿಣ ಭಾಗದ ವಿನಾಯಕನ ಅನುಗ್ರಹ ನನ್ನ ಮೇಲೆ ಇರೋದರಿಂದ ಅದನ್ನು ಹಂಚ್ಕೋತಾ ಇದ್ದೀನಿ. ಇನ್ನು ಈ ದೇವಸ್ಥಾನದ ಇನ್ನೊಂದು ಸಂದರ್ಶನಕ್ಕೆ ನಿಮಗೆ ರೆಡಿಯಾಗಿರಿ, ಕರ್ಕೊಂಡು ಹೋಗ್ತೀನಿ. ಇದು ಒಂದು ವಿಶೇಷವಾದ ದೇವಸ್ಥಾನ. ಇದೇಕೆ ವಿಶೇಷ, ಅಮೂಲ ದೇವತೆ ಅಂತ ನಿಮಗೆ ಕೇಳಿರೋಲ್ಲ, ಸುಮಾರು ಜನ ಕೇಳಿರೋಲ್ಲ, ಹಿಂದಿನವ್ರಿಗೆ ಗೊತ್ತಿರುತ್ತೆ. ಇದು ಅಮೂಲ ದೇವತೆ ಒಂದು ಧಾರ್ಮಿಕ ಪೌರಾಣಿಕ ದೃಷ್ಟಿಯಲ್ಲಿ ದೇವತೆ ಅಲ್ಲ, ಇದು ಅದು ಅದೇ ಪೌರಾಣಿಕ ದೃಷ್ಟಿಯಲ್ಲೇ ಅಲ್ಲ. ಆದ್ದರಿಂದ ಆಕೆಗಾಗಿ ಯಾವುದೇ ಒಂದು ದೇವಸ್ಥಾನ ಅಥವಾ ಗುಡಿಗೋಪುರಗಳು ಇಲ್ಲ, ದೇವಸ್ಥಾನಗಳ ಗುಡಿಗೋಪುರಗಳು ಇಲ್ಲ ಅಲ್ವೇ. ಹಾಗಾಗಿ ಅರಮನೆಯ ಆಗ್ನೇಯ ಮೂಲೆಯಲ್ಲಿರುವ ಒಂದು ಪುಟ್ಟ ಕೋಣೆಯಲ್ಲಿ ಒಂದು ಇತಿಹಾಸ ಇದೆ, ಅದನ್ನು ಕೇಳಿ. ಆಗ್ನೇಯ ಮೂಲೆಯಲ್ಲಿ ಒಂದು ಪುಟ್ಟ ಕೋಣೆಯಲ್ಲಿ ಸುಮಾರು 3.25 ಅಡಿ ಎತ್ತರದ ಒಂದು ಶಿಲಾ ವಿಗ್ರಹ ಒಂದು ಮರದ ಆಸನದ ಮೇಲಿರಿಸಿ ಪೂಜಿಸಲಾಗುತ್ತದೆ. ಸಾಮಾನ್ಯ ದಿನಗಳಲ್ಲಿ ಮಾಮೂಲಿ ಪೂಜೆ, ಆದರೆ ನವರಾತ್ರಿಯ ಮೊದಲ ದಿನವಾದ ಪಾಡ್ಯದಂದು ಅರಮನೆಯಿಂದ ಈಕೆಗೆ ಸೇರಿದ ಒಡವೆಗಳು, ಒಂದು ಚಿನ್ನದ ನಿಂಬೆಹಣ್ಣು, ಏನಪ್ಪ ಚಿನ್ನದ ನಿಂಬೆಹಣ್ಣು ನೋಡಿ, ಒಂದು ಚಿನ್ನದ ನಿಂಬೆಹಣ್ಣು, ಒಂದು ತಾಳಿ, ಒಂದು ಮುತ್ತಿನ ಮೂಗುತಿ, ಓಲೆ, ಕೈಗಡಗ, ಹೊಸ ಸೀರೆ ತಮ್ಮ ವಂಶದವರ ಮನೆಗೆ ಬರುತ್ತವೆ. ಇವುಗಳಿಂದ ಅಲಂಕೃತಗೊಂಡ ತಮ್ಮಡಿಯ ವಂಶದ, ಇದಕ್ಕೊಂದು ವಂಶ ಇದೆ ತಮ್ಮಡಿ ವಂಶ ಅಂತ, ಅವರಿಂದ ಈ ಮನೆಗೆ ಬರುತ್ತದೆ. ಇವುಗಳಿಂದ ಅಲಂಕೃತಗೊಂಡ ಈಕೆಗೆ ನವರಾತ್ರಿಯ 9 ದಿನಗಳು ಕೂಡ ಒಂದು ವಿಶೇಷ ಪೂಜೆ, ಅಭಿಷೇಕ,
ನೈವೇದ್ಯ ನಡೆಯಿತು. ಒಂದು ದೊಡ್ಡ ಹಣತೆಯ ಆಕಾರದ ಶಿಲಾದೀಪದಲ್ಲಿ ನವರಾತ್ರಿ ಪೂರ್ತ ತುಪ್ಪದ ನಂದಾದೀಪ ಬೆಳಗುತ್ತದೆ. ಈಕೆಗೆ ಒಂದು ಸ್ಪೆಷಲ್ ಪೂಜೆ. ಇದೆಲ್ಲ ಯಾಕೆ ಅನ್ನೋದು ನೋಡೋಣ. ಮಹಾನವಮಿಯನ್ನು ಅಂದರೆ ಆಯುಧ ಪೂಜೆ ಬರುತ್ತೆ. ಅವತ್ತು ರಾಜಮರ್ಯಾದಿಯೊಡನೆ ಅರಮನೆಗೆ ತೆರಳುತ್ತಾಳೆ. ಈಕೆಯ ವಿಗ್ರಹವನ್ನು ತಾಳೆಗರಿಯನ್ನು ಹೋಲುವ ಒಂದು ಹಳೆ ಕಾಲದ ಬೆತ್ತದ ಬುಟ್ಟಿಯಲ್ಲಿ ಕೂರಿಸಿ ಅರಮನೆಗೆ ತರುತ್ತಾರೆ. ಮುಖ್ಯದ್ವಾರದಲ್ಲಿ ಪ್ರವೇಶವಿಲ್ಲದೆ ಆಕೆಯ ವಿಗ್ರಹವನ್ನು ಬಿಡದಿಯ ಸಣ್ಣ ಕೊಠಡಿಯಲ್ಲಿ ಇಡಲಾಗುತ್ತದೆ. ಬಿಡದಿ ಅಂತಿದೆ ಅರಮನೆಯಲ್ಲಿ, ಅಲ್ಲಿ ಇಡಲಾಗುತ್ತದೆ. ಈ ಕೋಣೆಯಲ್ಲಿ ಆಕೆಯ ವಿಗ್ರಹವನ್ನು ಇಡಲು ಒಂದು ಕದಳಿ ಮಂಟಪವಿದೆ. ಕೆಳಭಾಗದಲ್ಲಿ ನೆಲದ ಮೇಲಿಟ್ಟಿರುವ ಮಣೆಯ ಮೇಲೆ ಬುಟ್ಟಿಯನ್ನು ಇಡುತ್ತಾರೆ. ಮಂಟಪದ ಮೇಲ್ಭಾಗದಲ್ಲಿ ಶಾರದೆಯ ಗೊಂಬೆಯನ್ನು ಮಂಡಿಸಿ ಅದಕ್ಕೆ ಜರತಾರಿ ಸೀರೆ ಚಿನ್ನದ ಒಡವೆಗಳಿಂದ ಅಲಂಕರಿಸಲಾಗುತ್ತದೆ. ಈ ಶಾರದೆಗೆ ಪ್ರತ್ಯೇಕ ವೀಣೆಯ ಜೊತೆಗಾರಿಕೆ ಅಮರದೇವತೆಯಂತೆ ಆಶೀರ್ವಾದಕ್ಕಾಗಿ ಹರಿಸಿಕೊಂಡು ರಾಣಿಯರು ನೀಡಿರುವ ಪ್ರತ್ಯೇಕ ಒಡವೆಗಳನ್ನು ಇಲ್ಲಿ ಸಿಂಗರಿಸಲಾಗುತ್ತದೆ. ಅಂತಿಮವಾಗಿ ಇನ್ನೊಂದು ಕಲಾಪತ್ತಿನ ಸೀರೆಯನ್ನು ಪರದೆಯಂತೆ ಬುಟ್ಟಿಯ ಸುತ್ತ ಕಟ್ಟಿ ಬುಟ್ಟಿಯನ್ನು ಮರೆಮಾಡಲಾಗುತ್ತದೆ. ಹಲವಾರು ರೀತಿಯ ಭಕ್ಷ್ಯ ಭೋಜ್ಯಗಳನ್ನು ದೇವಿಯ ಮುಂದೆ ಅರ್ಪಿಸಲಾಗುತ್ತದೆ. ಪೂಜಾ ಕಾಲದಲ್ಲಿ ತಮ್ಮಡಿಯ ಮಡಿ ನಿಮಿತ್ತ ಬಾಯಿಗೆ ಬಟ್ಟೆ ಕಟ್ಟಿಕೊಂಡಿರುತ್ತಾನೆ ಒಬ್ಬ ತಮ್ಮಡಿ ಅಂತ ಇದೆಲ್ಲ ತೊಗೊಂಡ್ಬರ್ತಾನೆ. ಅದಕ್ಕೆ ಅವ್ರಿಗೆ ತಮ್ಮಡಿ ಅಂತ ಹೆಸರು. ಪೂಜಾ ಸಿದ್ಧತೆ ಯಾಕೆಂದರೆ ಕಥೆ ಎಲ್ಲ ವಿವರವಾಗಿ ಹೇಳಿ 2 ಗಂಟೆ ಆಗ್ಬಿಡುತ್ತೆ. ಪೂಜಾ ಸಿದ್ಧತೆಗಳೆಲ್ಲ ಮುಗಿದ ನಂತರ ಪೂರ್ವ ನಿರ್ಧಾರಿತ ಮುಹೂರ್ತಕ್ಕೆ ಸರಿಯಾಗಿ ಮಹಾರಾಜರು ಕಾಷಾಯ ವಸ್ತ್ರಧಾರಿಗಳಾಗಿ ಆಗಮಿಸುವ ಸನ್ಯಾಸಿತರ ವೇಷ ಕಾಷಾಯ ವಸ್ತ್ರಧಾರಿಗಳಾಗಿ ಆಗಮಿಸುತ್ತಾರೆ. ಶ್ರೀ ಶಾರದಾರೂಪಿ ಅಮರದೇವತೆಗೆ ಪೂಜೆ ಸಲ್ಲಿಸಿ 108 ಇಡುಗಾಯಿಗಳನ್ನು ಒಡೆಯುತ್ತಾರೆ. ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ. ಆದರೆ ಒಂದು ಸಲವು ಪರದೆ ಸರಿಸಿ ಅಮರದೇವತೆಯ ದರ್ಶನ ಪಡೆದು ಪೂಜಿಸುತ್ತಾರೆ. ಕೋರಿಕೆಗಳನ್ನೇನಾದರೂ ಇದ್ದರೆ ದೇವಿಗೆ ಸಲ್ಲಿಸಿ ಭಿನ್ನವಿಸಿಕೊಂಡು ನಮಸ್ಕರಿಸುತ್ತಾರೆ. ಅಮರದೇವತೆಯ ಬಿಡಾರ ಅರಮನೆಯಲ್ಲಿ ಈ ಒಂದು ದಿನ ಮಾತ್ರ ಮಾರನೇ ದಿನ ಬೆಳಗ್ಗೆ ಅರಮನೆಯಿಂದ ನಿರ್ಗಮಿಸಿ ತಮ್ಮಡಿಯ ನಿವಾಸಕ್ಕೆ ರಾಜಮರ್ಯಾದೆಯೊಂದಿಗೆ ಕರೆತರಲಾಗುತ್ತದೆ. ವಿಶೇಷ ಒಡವೆ ವಸ್ತುಗಳನ್ನು ಅರಮನೆಗೆ ಮರಳಾಗುತ್ತವೆ, ಅದು ಅರಮನೆಗೆ ಬಂದು ತಲುಪುತ್ತವೆ. ಅಮರದೇವತೆಗೂ ಅರಮನೆಗೂ ಅಥವಾ ರಾಜರಿಗೂ ಇರುವ ಸಂಬಂಧಕ್ಕೆ ಇದು ಭಕ್ತಿ ಕಾರಣವಲ್ಲ, ಅದೊಂದು ರೀತಿಯ ವಿಚಿತ್ರ ಆತಂಕ ಅಥವಾ ಅಂಜಿಕೆಯ ನಂಟು. ಶಾಪದ ಫಲದ ಅಂದು ಅಂದರೆ ಅಮರದೇವತೆಯ ಮೂಲ ಹೆಸರು ಅಲಮೇಲಮ್ಮ. ಶ್ರೀರಂಗಪಟ್ಟಣದ ಅರಸು ಶ್ರೀರಂಗರಾಯನ ಪತ್ನಿ. ಶ್ರೀರಂಗರಾಯನಿಗೂ ಮತ್ತು ಮೈಸೂರು ರಾಜರಾದ ರಾಜವಳಿಯರಿಗೂ ಅಪಾರ ಸ್ನೇಹ ವಿಶ್ವಾಸ. ಬೆನ್ನು ಫಣಿ ರೋಗ ಹೆಚ್ಚಾಗಿ ತಾನಿನ್ನು ಬದುಕುವುದಿಲ್ಲ ಎಂದು ಶ್ರೀರಂಗರಾಯ ತನ್ನ ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ರಾಜವಳಿಯರಿಗೆ ತನ್ನ ರಾಜ್ಯವನ್ನು ಸಿಂಹಾಸನದ ಸಮೇತ ವಹಿಸಿಕೊಟ್ಟು ತನ್ನ ಪತ್ನಿ ಸಮೇತ ತಲಕಾಡು ಸಮೀಪದಲ್ಲಿರುವ ಮಾಲಂಗಿಗೆ ಹೋಗಿ ಅಲ್ಲಿ ಕೆಲವು ದಿನವಿದ್ದು ನಿಧನನಾದನು. ರಾಜವಳಿಯರು ಶ್ರೀರಂಗಪಟ್ಟಣದಲ್ಲಿ ಕ್ರಿಸ್ತಶಕ 1610 ಸಿಂಹಾಸನ ಆರೋಹಣ ಮಾಡಿ ರಾಜಧಾನಿಯನ್ನು ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಸ್ಥಳಾಂತರಿಸಿದರು. ಶ್ರೀರಂಗಪಟ್ಟಣದಲ್ಲಿರುವ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದ ರಂಗನಾಯಕಿ ಅಮ್ಮನವರಿಗೆ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರಗಳನ್ನು ದೊಡ್ಡ ಮುತ್ತಿನ ಮೂಗುತಿ ಮುಂತಾದ ರತ್ನಪಡಿ ನಗಗಳಿಂದ ಅಲಂಕಾರ ಮಾಡುವುದು ವಾಡಿಕೆ. ಶ್ರೀರಂಗರಾಯರ ಪತ್ನಿ ಅಲಮೇಲಮ್ಮ ಈ ಒಡವೆಗಳನ್ನು ಕೊಟ್ಟು ಪೂಜೆಯ ನಂತರ ಇವುಗಳನ್ನು ಹಿಂತಿರುಗಿಸಿ ತರಿಸಿಕೊಳ್ಳುತ್ತಿದ್ದರು. ಆದರೆ ಮಾಲಂಗಿಗೆ ಹೋಗುವಾಗ ಅಲಮೇಲಮ್ಮನವರು ಈ ಎಲ್ಲ ಒಡವೆಗಳನ್ನು ತಮ್ಮೊಡನೆ ಕೊಂಡೊಯ್ದರು. ದೇವಸ್ಥಾನದ ಅಧಿಕಾರಿ ಅರ್ಚಕರಿಂದ ಈ ವಿಷಯವನ್ನು ಅರಿತ ರಾಜವೊಡೆಯರು ಮಾಲಂಗಿಯಲ್ಲಿದ್ದ ಅಲಮೇಲಮ್ಮನವರಿಗೆ ಸಂದೇಶ ಕಳಿಸಿ ದೇವಿಯ ಅಲಂಕಾರದ ಒಡವೆಗಳನ್ನು ಮೊದಲಿನಂತೆಯೇ ವಾಪಸ್ ಕಳಿಸಿಕೊಡಬೇಕೆಂದು ಮನವಿ ಮಾಡಿದರು. ಆದರೆ ಅಲಮೇಲಮ್ಮ ಒಮ್ಮೆ ಹೋದ ಒಡವೆಗಳು ಮತ್ತೆ ಬರುವುದಿಲ್ಲ ಎಂಬ ಸಂಶಯದಿಂದ ಒಡವೆಗಳನ್ನು ವಾಪಸ್ ಕಳಿಸಿಕೊಡಲಿಲ್ಲ. ಆಗ ರಾಜವಡಿಯರು ಇನ್ನೊಮ್ಮೆ ಒತ್ತಾಯಪೂರ್ವಕವಾಗಿ ದೇವಿಯ ಒಡವೆಗಳು ದೇವಿಗೇ ಸಲ್ಲಬೇಕು, ದುರದೃಷ್ಟವಶಾತ್ ನೀವು ವಿಧವೆಯಾಗಿರುವುದರಿಂದ ಈ ಆಭರಣಗಳನ್ನು ಹೇಗೂ ಧರಿಸುವಂತೆ ಇಲ್ಲವಲ್ಲ, ಆದ್ದರಿಂದ ದೇವರಿಗಾಗಿ ಅದನ್ನು ಮರಳಿಸಿ ಎಂದು ಹೇಳಿ ಕಳುಹಿಸಿದರು. ಆಗ ಗಾಬರಿಗೊಂಡ ಅಲಮೇಲಮ್ಮ ಯುಕ್ತಾಯುಕ್ತ ಪರಿಜ್ಞಾನವಿಲ್ಲದೆ ಅಸೂಯೆಯಿಂದ ಕೆಟ್ಟ ತೀರ್ಮಾನ ತೆಗೆದುಕೊಂಡರು.
ಮುತ್ತಿನ ದೊಡ್ಡ ಮೂತಿಯೊಂದನ್ನು ಮಾತ್ರ ಕಳಿಸಿ ಉಳಿದ ಒಡವೆಗಳನ್ನು ಮಡಿಲಲ್ಲಿ ಕಟ್ಟಿಕೊಂಡು ಮಾಲಂಗಿಯ ಮಡುವಿನಲ್ಲಿ ಮುಳುಗಿಬಿಟ್ಟರು. ಹೀಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಆಕೆ ಒಂದು ಶಾಪವನ್ನು ನೀಡಿದರು. ಇವೆಲ್ಲ ಚಾರಿತ್ರಿಕವಾದ ಘಟನೆಗಳು. ಇಷ್ಟು ನಂಬಬೇಕು ಅದೆಲ್ಲ ಅಲ್ವೇ ಅಲ್ಲ, ಮುಖ್ಯವಾದ ನಾನು ಹೇಳ್ತಾ ಇದ್ದೆ. ತಲಕ ಅವರು ಆ ಮಡುವಿಗೆ ಮುಳುಗುವಾಗ ಹೇಳಿದ ಮಾತು, ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ದೊರೆಗಳಿಗೆ ಮಕ್ಕಳಾಗದಿರಲಿ ಎಂದು ಹೇಳಿ ಮುಳುಗಿಕೊಂಡಂತೆ. ಈ ವಿಷಯ ತಿಳಿದ ರಾಜ ಒಡೆಯರು ಅತೀವ ದುಃಖದಿಂದ ಚಿಂತೆಗೀಡಾದರು. ಅಪಾರ್ಥದ ಪರಿಣಾಮ ಇಂಥ ಕೃತ್ಯವಾಯಿತಲ್ಲ ಎಂದು ಹೊರಗುತ್ತಿದ್ದಾಗ ಆ ರಾತ್ರಿ ಅಲಮೆನವರು ರಾಜ ಒಡೆಯರ ಕನಸಿನಲ್ಲಿ ಕಾಣಿಸಿಕೊಂಡರು. ಈ ಕನಸು ಕುರಿತಂತೆ ರಾಜ ಒಡೆಯರು ತಮ್ಮ ಪತ್ನಿ ಪುರೋಹಿತರು ಪಂಡಿತರೊಡನೆ ಚರ್ಚಿಸಿದಾಗ ಇದರ ದೋಷ ನಿವಾರಣೆಗಾಗಿ ಅಲಮೇಲಮ್ಮನವರ ರೂಪದ ಒಂದು ಚಿನ್ನದ ಪ್ರತಿಮೆಯನ್ನು ಮಾಡಿಸಿ ಪ್ರತಿನಿತ್ಯ ಪೂಜೆ ಮಾಡಬೇಕು ಹಾಗೂ ನವರಾತ್ರಿಯ ಮಹಾನವಮಿಯ ದಿನ ಅರಮನೆಯಲ್ಲಿ ಆ ಪ್ರತಿಮೆಗೆ ಆಭರಣಗಳನ್ನು ಧರಿಸಿ ಅತಿ ನಿಯಮದಿಂದ ಪೂಜಾ ಕೈಂಕಾರ್ಯಗಳನ್ನು ಮಾಡಿ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ನಿರ್ಧರಿಸಲಾಯಿತು. ಇದೇ ರೀತಿ ಕಟ್ಟಳೆಗಳ ಅನುಸಾರ ಈ ಪದ್ಧತಿ ಮುಂದುವರೆದುಕೊಂಡು ಈಗಲೂ ಬಂದಿದೆ. ಅಲಮೇಲಮ್ಮನವರ ಹೆಸರು ಕಾಲಕ್ರಮೇಣ ಅಮರ ದೇವತೆ ಎಂಬ ರೂಪ ಪಡೆಯಿತು. ಅಮರ ದೇವತೆ ಮತ್ತು ಮೈಸೂರು ಅರಮನೆಯ ಸಂಬಂಧ ಈ ರೀತಿಯದು. ಇದೊಂದು ಎಲ್ಲರಿಗೂ ಚಿಂತಿಸುವ ವಿಷಯ. ಇಲ್ಲಿ ಅಲಮೇಲಮ್ಮ ತನ್ನ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಮೈಸೂರು ದೊರೆಗಳಿಗೆ ಮಕ್ಕಳಾಗದಿರಲಿ ಎಂದು ಶಾಪ ನೀಡಿದ್ದರು ಎಂದು ಪ್ರತೀತಿ. ಹೀಗಾಗಿ ವಾಸ್ತವವಾಗಿ ಏನೋ ಕಾಕತಾಳೀಯವಾಗಿ ಅದೇ ರೀತಿ ಆಗಿದೆ. ರಾಜರ ದತ್ತು ಮಗನಿಗೆ ಪುತ್ರ ಸಂತಾನವಾಗಿದೆಯೇ ಹೊರತು ಈ ದತ್ತು ಮಗನ ಪುತ್ರನಿಗೆ ಪುತ್ರ ಸಂತಾನವಿಲ್ಲ. ಒಂದು ತಲೆ ವಂಶ, ಒಂದು ತಲೆ ದತ್ತು. ಇದು ಎಷ್ಟು ಮಟ್ಟಿಗೆ ಇದು ಒಂದು ವೈಜ್ಞಾನಿಕವಾಗಿ ಚಿಂತಿಸಬೇಕಾಗುತ್ತೆ. ಅಂದರೆ ಇದು ಕಥೆಯ ಒಂದು ಹಿನ್ನೆಲೆಯನ್ನು ನಾನು ತಮಗೆ ಅದೇ ರೀತಿ ದಾಖಲಾಗಿರೋದನ್ನು ತಿಳಿಸಿದ್ದೇನೆ. ಈವರೆಗೆ ನಾನು ಏನೇನು ಹೇಳಿದ್ದೀನೋ ಈ ಎಲ್ಲ ಮಾಹಿತಿಗಳನ್ನು ನಾನು ವಿವಿಧ ಮೂಲಗಳಿಂದ ಸಂಗ್ರಹಿಸಿದ್ದೀನಿ. ಹಿರಿಯರಿಂದ ನಾನು ಅರಮನೆಯಲ್ಲಿದ್ದ ಕೇಳಿದೂ ಇದ್ದೇನೆ. ಆದರೆ ಒಂದು ಬರವಣಿಗೆಯಲ್ಲಿ ಮೂಡಿಸುವಾಗ ವಿಚಾರಗಳನ್ನು ಎಲ್ಲಿ ವಿಚಾರ ಅಚ್ಚಾಗಿತ್ತು ಅದನ್ನು ನಿಮಗೆ ನಾನು ಬರ್ಕೊಂಡು ತಿಳಿಸ್ತಾ ಇದ್ದೀನಿ. ಇನ್ನು ಇದಿಷ್ಟು ಕೋಟೆಯ ಒಳಗಿನ ದೇವಸ್ಥಾನ ಅಂತಾಯಿತು. ಒಂದು ರೀತಿ ಹೊರಗಡೆ ಬಂದು ನೋಡೋಣ. ಈಗ ಕೋಟೆಯಲ್ಲಿ ಎಷ್ಟೊಂದು ದೇವಸ್ಥಾನ ನೋಡಾಯ್ತಲ್ಲ, ಬರ ಹೊರಗಡೆ ಏನಿದೆ ದೇವಸ್ಥಾನ ಅರಮನೆ ಎಲ್ಲೂ ಅಲ್ಲೂ ದೇವಸ್ಥಾನಗಳು, ಅಲ್ಲೂ ಮಾರಮ್ಮನ ದೇವಸ್ಥಾನ ಇದೆ. ಹೀಗೆ ಒಂದೊಂದಾಗಿ ನೋಡ್ಕೊಂಬೋಣ. ಕೋಟೆಯ ಹೊರಗಿನ ಮಂದಿರಗಳು, ಕೋಟೆಯ ಹೊರಗೆ ಉತ್ತರ ದಿಕ್ಕಿನಲ್ಲಿರುವ ಹೆಬ್ಬಾಗಿಲಿನಿಂದ ಬಲರಾಮ ಮತ್ತು ಜಯರಾಮ ದ್ವಾರಗಳ ನಡುವೆ ಕೋಟೆಗೆ ಅಂಟಿಕೊಂಡಂತೆ ಕೋಟೆಯ ಆಂಜನೇಯ ಸ್ವಾಮಿ ದೇವಸ್ಥಾನವಿದೆ. ಇದು ಬಹಳ ಪ್ರಸಿದ್ಧಿ. ಯಾರೇ ಒಂದು ಕಾರ್ ತಗೊಳ್ಳಿ, ಸ್ಕೂಟರ್ ತಗೊಳ್ಳಿ, ಸೈಕಲ್ ತಗೊಳ್ಳಿ, ಏನೇ ಮಾಡಲಿ ಹೋಗಿ ಅಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮತ್ತು ಅಲ್ಲಿ ಗಣಪತಿ ದೇವಸ್ಥಾನಕ್ಕೆ ಇಡಿಗಾಯ ಹೊಡೆದು ನಂತರ ಚಾಲನೆ ಮಾಡೋದು ಪದ್ಧತಿ ನಮ್ಮ ಮೈಸೂರಿನಲ್ಲಿ. ಆಮೇಲೆ ಅಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಚೀಟ್ ಕಟ್ಟಿಸ್ಕೊಳ್ಳೋದು. ಚೀಟು ಅಂತಂದು ಯಂತ್ರ ಥರ ಕಟ್ಟಿಸ್ಕೊಂಡು ಮಕ್ಕಳು ಹೆದರ್ಕೊಂಡ್ರೆ ಈಗಲೂ ಅದು ಇವ ಎಷ್ಟೇ ವೈಜ್ಞಾನಿಕ ಯುಗ ಇರಲಿ ಈಗಲೂ ಅದನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಇದೊಂದು ಹೆಚ್ಚಿನ ಇನ್ಫಾರ್ಮೇಷನ್. ಕೋಟೆಯ ಆಂಜನೇಯ ಸ್ವಾಮಿ ದೇವಸ್ಥಾನವಿದೆ. ಈ ಆಂಜನೇಯ ಸ್ವಾಮಿಯ ಸುಂದರ ವಿಗ್ರಹವು ಮೈಸೂರು ಸಮೀಪದ ಬೆಳಗೊಳ ಗ್ರಾಮದಲ್ಲಿ ದೊರೆಯಿತು ಎಂದು ಹೇಳಲಾಗುತ್ತದೆ. ಮೈಸೂರಿನ ಜನತೆಗೆ ಈ ಆಂಜನೇಯ ಸ್ವಾಮಿಯ ಅಪಾರ ಭಕ್ತಿ ನಂಬಿಕೆ, ಈ ದೇವರ ಹರಕೆ ಹೊತ್ತರೆ ಅದು ಖಂಡಿತವಾಗಿ ಈಡೇರುತ್ತದೆ ಎಂಬ ಅಚಲ ವಿಶ್ವಾಸ. ವಿದ್ಯಾರ್ಥಿಗಳಂತೂ ಓದ್ಕೊಳ್ಳೇ ಪರವಾಗಿಲ್ಲ, ಅಲ್ಲಿ ಹೋದರೆ ಈ ಆಂಜನೇಯ ಪರಮ ಆಪ್ತ. ಯಾವುದೇ ಶುಭ ಕಾರ್ಯದ ಶುಭಾರಂಭ ಇಲ್ಲಿಂದಲೇ. ದ್ರಾವಿಡ ಶೈಲಿಯ ಪುಟ್ಟ ಚಂದದ ಗೋಪುರವಿದೆ ದೇವಸ್ಥಾನದ ಮುಂದೆ. ಸುಮಾರು 40 ಅಡಿ ಎತ್ತರವಿರುವ ಒಂದು ಸುಂದರವಾದ ಒಂದು ಗರುಡಗಂಬ ಇದೆ. ಇನ್ನು ನೆಕ್ಸ್ಟ್ ಕೋಟೆ ಮಹಾಗಣಪತಿ ದೇವಸ್ಥಾನ. ಇದರದ್ದು ವಿಚಾರ ಬಹಳ ಇದೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಮೊಟ್ಟಕ್ಕೆ ಮಾಡ್ತೀನಿ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಎಡಕ್ಕೆ ಮಹಾದ್ವಾರದ ಅಂಚಿಗೆ ಅಂಟುಕೊಂಡಿದೆ. ಈ ಮಹಾಗಣಪತಿ ದೇವಸ್ಥಾನ ಪಕ್ಕದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದಷ್ಟು ಪ್ರಾಚೀನವಲ್ಲವ ಅಲ್ಲ. ಆದರೂ ಜನರು ಸೇರುವ ಸಂಖ್ಯೆಯನ್ನು ಮಾನದಂಡವಾಗಿ ಪರಿಗಣಿಸಿದರೆ ಈ ದೇವಸ್ಥಾನದ ಜನಪ್ರಿಯತೆಯಲ್ಲಿ ಆಂಜನೇಯ ಸ್ವಾಮಿಗೂ ಏನೂ ಕಡಿಮೆ ಇಲ್ಲ. ಇದೇ ಒಂದು ಪೈಪೋಟಿ ದೇವಸ್ಥಾನದಲ್ಲಿ ನೋಡಿ. ಇದರ ಮುಂದಿರುವ ಸುಂದರ ಗರುಡಗೊಬ್ಬ ಸುಮಾರು ಅದು ಕೂಡ 40 ಅಡಿ ಎತ್ತರವಿದ್ದು ಇದು ಮೊದಲಿಗೆ ಬೆಳಗೊಳದಲ್ಲಿರುವ ಭಕ್ತವತ್ಸಲನ ಒಂದು ಚಿಕ್ಕ ಗುಡಿಯ ಮುಂದಿತ್ತೆಂದು ಅನಂತರ ಇದನ್ನು ಮೈಸೂರಿನ ಕೋಟೆ ಗಣಪತಿ ದೇವಸ್ಥಾನದ ಮುಂದೆ ಮರುಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಈ ಗರುಡಗಂಬದ ಮೇಲೆ ದೀಪ ಬೆಳಗಿಸಲು ಹಗ್ಗ ಎಳೆಯುವುದರ ಮೂಲಕ
ಪಂಜರದಂತಹ ಗೂಡೊಂದನ್ನು ಕಂಬದ ಮೇಲು ತುದಿಗೆ ಏರಿಸಲಾಗುತ್ತಿತ್ತು. ಇದೊಂದು ರೀತಿಯ ಹಳೆಯದಾದರೂ ಹೊಸತು ಎಂದೆನಿಸುವ ಒಂದು ಎತ್ತು ಯಂತ್ರ. ಪಂಜರದೊಳಗೆ ಎಣ್ಣೆ ದೀಪವನ್ನು ಬೆಳಗಿಸಲಾಗುತ್ತಿತ್ತು. ಇದು ಒಂದು. ಇನ್ನು ದೇವಸ್ಥಾನದ ಹೊರಗಡೆ ಇದು ಅರಮನೆ ಹೊರಗಡೆ ಅದನ್ನು ಶಂಕರಮಠಕ್ಕೆ ಬರೋಣ. ನಿಮಗೆ ಶಂಕರಮಠ ದರ್ಶನ ಅದೇ ಇನ್ನು ಶೃಂಗೇರಿ ಕರ್ಕೊಂಡು ಹೋಗ್ತೀನಿ ನೆನ್ಕೊಂಬಿಡ್ಬೇಡಿ. ಮೈಸೂರಿನಲ್ಲಿ ಶಂಕರಮಠ ಇದೆ, ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ. ಅದನ್ನು ಎಲ್ಲಿದೆ ಹೇಳ್ತೀನಿ ನೋಡಿ. ಮೈಸೂರಿನಲ್ಲಿರುವ ದೇವರಾಯ ಸಾಗರದ ಏರಿ ಮೇಲೆ, ಅದನ್ನು ದೊಡ್ಡಕೆರೆ ಅಂತ ಕರಿತಾ ಇದ್ವು, ಅಲ್ಲಿ ಏರಿಯ ಮೇಲೆ ವಿಳ್ಳೆದೆಲೆ ತೋಟ ಅಂತಿದೆ. ಮೈಸೂರಿನ ವಿಳ್ಳೆದೆಲೆ ತೋಟ ಭಾಳ ಫೇಮಸ್ಸು. ಅದರ ಹಾದು ಬಂದರೆ ದಾರಿಯಲ್ಲಿ ಒಂದು ಕಲ್ಲು ಮಂಟಪ ಸಿಗುತ್ತದೆ. ಈ ಮಂಟಪದ ಬಳಿ ಪಶ್ಚಿಮಾಭಿಮುಖವಾಗಿ ನಿಂತು ನೋಡಿದರೆ ಏರಿಯ ಬದಿಯಲ್ಲಿರುವ ಒಂದು ಸುಂದರ ವಿಶಾಲವಾದ ಬಯಲು ಪ್ರದೇಶ, ಕೆರವೇ ಗಿಡಮರಗಳು. ಈ ಬಯಲಿನ ಪಶ್ಚಿಮದ ಕೊನೆಯಲ್ಲಿ ಬೂದಿ ಬಣ್ಣದ ಗ್ರಾನೈಶ್ವರ್ಯ ಗುಡಿಯ ವಿನ್ಯಾಸವನ್ನು ಹೊರುವ ಕಟ್ಟಡ, ಪೂರ್ವ ದಿಕ್ಕಿಗೆ ಮಾಡಿರುವ ಸರಳ ಸುಂದರ ಗಂಭೀರತೆ ಎನಿಸಿಕೊಂಡಿರುವ ಕಟ್ಟಡ ಇದೆ ಶಂಕರಮಠ. ಇದು ಶೃಂಗೇರಿ ಜಗತ್ತುಗಳಿಗೆ ಸ್ಮಾರಕದ ರೂಪ. ಶೃಂಗೇರಿ ಶಂಕರರ ಪೀಠದ ಆಚಾರ್ಯ, ಆಗಿನ ಆಚಾರ್ಯರು ಜಗದ್ಗುರು ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಯವರ ನೆನಪಿನಲ್ಲಿದೆ ಈ ಸ್ಮಾರಕ. ಆಚಾರ್ಯರ ಜನಿಸಿದ ಸ್ಥಳ ಮೈಸೂರಿನಲ್ಲಿಯೇ. ಈ ಸ್ಮಾರಕ ರಚನೆಯಾಗಿರುವುದು ವಿಶೇಷ. ಸರಿಯಾಗಿ ಅದೇ ಸ್ಥಳದ ಮೇಲೆ ವ್ಯಾಸಪೀಠದ ಮಾದರಿಯಲ್ಲಿ ಸುಮಾರು 8 ಅಡಿ ಅಗಲವಿರುವ ವೇದಿಕೆ, ಇದರ ಮೇಲೊಂದು ಆಧಾರ ಪೀಠ, ಇದರ ಮೇಲೆ ಜಗದ್ಗುರುಗಳು ಧ್ಯಾನ ಲೀನರಾಗಿ ಕುಳಿತಿರುವ ಭಂಗಿಯ ಅಮೃತ ಶಿಲಾ ಪ್ರತಿಮೆ. ಈ ಪ್ರತಿಮೆಯನ್ನು ರೇಷ್ಮೆ ಅಂಗವಸ್ತ್ರ ದೊಡ್ಡ ರುದ್ರಾಕ್ಷಿ ಮಾಲೆಯಿಂದ ಅಲಂಕರಿಸಲಾಗಿದೆ. ಈ ಪ್ರತಿಮೆಯ ಮುಂದೆ ಈಶ್ವರನ ಒಂದು ಪುಟ್ಟ ಚಿನ್ನದ ವಿಗ್ರಹವಿದೆ. ಈ ಎರಡೂ ವಿಗ್ರಹಗಳಿಗೆ ದಿನನಿತ್ಯ ಹಗಲು ಮತ್ತು ಸಂಜೆ ಪೂಜೆ ಅರ್ಚನೆ ನಡೆಯುತ್ತದೆ. 1912 ಜಗದ್ಗುರು ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಅವರ ಅಂತ್ಯವಾದ ನಂತರ ಅನೇಕ ಕೆಲಸಗಳು ಅಲ್ಲಿ ನಡೆದವು. ಅವರು ಶಂಕರಪೀಠಕ್ಕೆ 33ನೇ ಜಗದ್ಗುರುಗಳಾಗಿದ್ದವರು. ಆದಿಗುರು ಶಂಕರಾಚಾರ್ಯರು ಪ್ರತಿಪಾದಿಸಿದ ಅದ್ವೈತ ಸಿದ್ಧಾಂತವನ್ನು ಆಚರಿಸಿದವರು. ಸ್ಮಾರ್ತ ಬ್ರಾಹ್ಮಣ ಸಮುದಾಯ ಆದಿಶಂಕರರು ಶೃಂಗೇರಿಯಲ್ಲಿ ಸ್ಥಾಪಿಸಿದ ಮಠದ ಆಶ್ರಯದಲ್ಲಿರುವ 50 ದೇವಸ್ಥಾನಗಳು, ಅವರು ನಡೆಸುವ ಶಿಕ್ಷಣ ಸಂಸ್ಥೆಗಳು, ವೃದ್ಧಾಶ್ರಮ, ಅನಾಥಾಶ್ರಮಗಳು ಇವೆಲ್ಲ ಜಗದ್ಗುರುಗಳ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುತ್ತವೆ. ಇದಲ್ಲದೆ ಅನ್ನದಾಸೋಹ, ಭಕ್ತಿದಾಸೋಹ, ಪುಸ್ತಕ ಪ್ರಕಟಣೆ, ಬಡ ವಿದ್ಯಾರ್ಥಿಗಳಿಗೆ ಅಶನ ವಿಶನ ವ್ಯವಸ್ಥೆ ಎಲ್ಲ ಶ್ರೀಮಠದ ಆಡಳಿತದಲ್ಲಿ ಕೆಲಸ ನಿರ್ವಹಿಸಿದ್ದಾಗಿದೆ. ಈ ವಿದ್ಯಾರ್ಥಿಗಳ ಅಧ್ಯಯನ ವಿಷಯ ಸಾಹಿತ್ಯ, ಸಂಸ್ಕೃತ, ವ್ಯಾಕರಣ, ದರ್ಶನಶಾಸ್ತ್ರ, ತರ್ಕಶಾಸ್ತ್ರ ಇವೆಲ್ಲ ಅವರು ಓದಬೇಕಾದಂಥ ವಿಚಾರಗಳು. ದಿವಂಗತ ನರಸಿಂಹ ಭಾರತಿ ಮಹಾಸ್ವಾಮಿಯವರು ನಿಜವಾದ ಅರ್ಥದಲ್ಲಿ ಜಗದ್ಗುರುಗಳಾಗಿದ್ದವರು. ಕೇವಲ ಸ್ಮಾರ್ತ ಬ್ರಾಹ್ಮಣರಿಗಷ್ಟೇ ಅಲ್ಲ, ಎಲ್ಲ ವರ್ಗದ ಹಿಂದೂಗಳು ಅವರಲ್ಲಿ ಗುರುಭಾವನೆ ಇಟ್ಟಿದ್ದರು ಎಂಬುದು ಗಮನಾರ್ಹವಾದ ವಿಷಯ. ಧರ್ಮದ ಸೀಮಿತ ಎಲ್ಲೆಯನ್ನು ದಾಟಿ ಮುಸ್ಲಿಮರು ಕೂಡ ಇವರಲ್ಲಿ ಗೌರವ ಮತ್ತು ಅವರ ಭಕ್ತಿಯನ್ನು ವ್ಯಕ್ತಪಡಿಸುತ್ತಿದ್ದುದು ಒಂದು ವಿಶೇಷ. ಜಗದ್ಗುರುಗಳ ಮಾನವತಾವಾದಿ ದೃಷ್ಟಿ, ಸಹಿಷ್ಣುತೆ, ಸ್ನೇಹ ಭಾವಕ್ಕೆ ಇದು ಸಾಕ್ಷಿಯಾಗಿದೆ. ಮೈಸೂರಿನ ಮಹಾರಾಜರು, ಶೃಂಗೇರಿ ಪೀಠದ ಶಿಷ್ಯರು ಅರಮನೆಯಿಂದ ಶ್ರೀಮಠಕ್ಕೆ ಹಲವಾರು ಬಿರುದು ಭಾವನೆಗಳನ್ನು ಅರ್ಪಿಸಿದ್ದಾರೆ. ಅಡ್ಡಪಲ್ಲಕ್ಕಿ ಮತ್ತು ತೋರಣ ಶ್ರೀಮಠದ ವಿಶೇಷತೆ, ಚಿನ್ನದ ತೋರಣ ವಿಶೇಷತೆ. ವಿಶೇಷ ಧಾರ್ಮಿಕ ಉತ್ಸವಗಳ ಸಂದರ್ಭದಲ್ಲಿ ಜಗದ್ಗುರುಗಳು ಅಡ್ಡಪಲ್ಲಕ್ಕಿಯಲ್ಲಿ ಆಸೀನರಾಗಿ ಹೊರಟಾಗ ಅವರ ಮುಂದೆ ಹಲವಾರು ಬಿರುದು ಭಾವನೆಗಳು, ಪತಾಕೆಗಳು ಮೆರವಣಿಗೆಯಲ್ಲಿ ಮಾರ್ಗದ ತುಂಬ ಸಾಗುತ್ತವೆ. ಮೈಸೂರಿನ ಈ ಶಂಕರಮಠದ ಜಗದ್ಗುರು ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಅವರ ನೆನಪಿನ ಸ್ಮಾರಕ ನಿರ್ವಹಣೆಯಲ್ಲಿ ಮಠದೊಂದಿಗೆ ಮೈಸೂರು ಅರಮನೆಯು ಕೈಜೋಡಿಸಿದೆ. ಇದೊಂದು ವಿಶೇಷ. ಈ ದೇವಸ್ಥಾನದ ನವರಂಗದ ಪಶ್ಚಿಮ ಗೋಡೆಯನ್ನು ಹಿಂದಿನ ಇಬ್ಬರು ಜಗದ್ಗುರುಗಳ ವರ್ಣಚಿತ್ರಗಳು ಅಲಂಕರಿಸಿವೆ. ಆಳಿದ ಮಹಾಸ್ವಾಮಿ ನಾಲ್ವಡಿ ಕೃಷ್ಣಾಜ ಒಡೆಯರ ಚಿತ್ರ, ಕೈ ಮುಗಿದು ಗೌರವ ಭಕ್ತಿ ಸಲ್ಲಿಸುತ್ತಿರುವ ಭಂಗಿ ಮುಖ್ಯದ್ವಾರದ ಮೇಲಿದೆ. ರಾಜರ ಈ ಚಿತ್ರ ಜಗದ್ಗುರುಗಳತ್ತ ಮುಖ ಮಾಡಿದೆ. ಶಾಂತ ವಾತಾವರಣದಲ್ಲಿ ಚಾಮುಂಡಿ ಬೆಟ್ಟದ ನೆರಳು ನಲಿಯುವ ದೇವರಾಯ ಸಾಗರದ ದಡದಲ್ಲಿರುವ ಜಗದ್ಗುರುಗಳ ಈ ಸ್ಮಾರಕ ಮನಸ್ಸಿಗೆ ನೆಮ್ಮದಿ ತಂದು ನೀಡುವ ಒಂದು ಜಾಗ. ಇದು ಶಂಕರಮಠದ ವಿಶೇಷತೆ. ಇದು ಶಂಕರಮಠಕ್ಕೂ ಮತ್ತು
ಅರಮನೆಗೂ ಇದ್ದ ಒಂದು ನೆಂಟು. ಆಮೇಲೆ ಶಂಕರ ಸರಸ್ವತಿ ಮೇಲೆ ಮಹಾರಾಜರು ಎರಡು ಕೃತಿಗಳನ್ನು ಹಂಸ ನಟನಿ ಹಂಸ ವಿನೋದಿನಿ ಈ ಎರಡು ರಾಗದಲ್ಲಿ ಅವರು ಮಾಡಿರೋದಕ್ಕೆ ಅಲ್ಲಿ ಶೃಂಗೇರಿ ಶಾರದಾಮ್ಮನವರನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಆ ಎರಡು ಕೃತಿಗಳು ಹೊರಹೊಮ್ಮಿವೆ ಎಂಬುದಕ್ಕೆ ನಾನು ಇವೆಲ್ಲ ಹಿನ್ನೆಲೆಗಳು. ಒಂದೊಂದಕ್ಕೂ ಕೃತಿಗಳು ಮಾಡಬೇಕಾದ್ರೆ ಒಡೆಯರವರಿಗೆ ಈ ಎಲ್ಲಕ್ಕೂ ಸ್ಫೂರ್ತಿ ಹಾಗೂ ಆಶೀರ್ವಾದ ತರುತ್ತಿದೆ ಎಂಬುದರಲ್ಲಿ ನಿಸ್ಸಂದೇಹ. ಇನ್ನು ಮುಂದೆ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಇದನ್ನು ಇಲ್ಲಿ ಇದನ್ನು ದರ್ಶನ ಮಾಡೋಣ ಬನ್ನಿ. ಯಾಕೆಂದರೆ ಒಳಗಡೆ ಎಲ್ಲ ಆಯಿತು, ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕೋಟೆಯ ಪಶ್ಚಿಮ ದಿಕ್ಕಿನಲ್ಲಿರುವ ದಿಡ್ಡಿ ಬಾಗಿಲು ಬ್ರಹ್ಮಪುರಿ ಮಹಾದ್ವಾರದಿಂದ ನೇರ ಪಶ್ಚಿಮಕ್ಕೆ ಸುಮಾರು ಅರ್ಧ ಮೈಲಿ ದೂರದಲ್ಲಿ ಒಂದು ಚೌಕಾಕಾರದ ಚಿಕ್ಕ ದೇವಸ್ಥಾನ ಮಧ್ಯಮ ಆಕಾರದಲ್ಲಿದೆ. ಇದೇ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಅರಮನೆಯ ಹೊರಗಿದ್ದರೂ ಈ ದೇವಸ್ಥಾನದ ಸಂಬಂಧ ಅರಮನೆಗೆ ಅಂದಿನ ರಾಜರಾಗಿದ್ದ ಮುಮ್ಮಡಿ ಕೃಷ್ಣರಾಜೋಡಿಯರಿಗೆ ಅಂಟಿಸಿಕೊಂಡಿರುವುದು ವಿಶೇಷ. ಈ ದೇವಸ್ಥಾನದ ಬಗ್ಗೆ ಒಂದು ದೊಡ್ಡ ಇತಿಹಾಸನೇ ಇದೆ, ಅದನ್ನು ಒಟ್ಟುಕೊಳಿಸುತ್ತದೆ. ಈ ದೇವಸ್ಥಾನದ ಸ್ಥಾಪನೆಯಲ್ಲಿ ಮಹಾರಾಜ ಮುಮ್ಮಡಿ ಕೃಷ್ಣರಾಜೋಡೆಯರವರ ಅಂತರಂಗದ ಮಿತ್ರರಾಗಿದ್ದ ಸುಬ್ಬರಾಯದಾಸರದ್ದು ರೂವಾರಿಯಾಗಿ ನಿರ್ವಹಿಸಿ ಅವರ ಪಾತ್ರ ಇವರಿಬ್ಬರ ನಡುವೆ ಗಂಭೀರ ಚರ್ಚೆಗಳು ಜೊತೆಗೆ ಚದುರಂಗ ಪಗಡೆ ಆಟ ಕೂಡ ನಡೀತಾ ಇತ್ತು. ಮಹಾರಾಣಿಯವರ ಕೃಪೆಯು ದಾಸರ ಮೇಲಿತ್ತು. ಅಪಾರ ಗೌರವ ಹೊಂದಿದ್ದ ರಾಣಿಯವರಿಗೆ ಸುಬ್ಬರಾಯದಾಸರಿಗೆ ವಾಸಿಸಲು ಮನೆ ಕಟ್ಟಿಸಿಕೊಟ್ಟಿದ್ದರು. 1827 ಮೈಸೂರಿನಲ್ಲಿ ಕಾಲರ ಸಾಂಕ್ರಾಮಿಕ ರೋಗ ಎದುರಾಗಿ ಬೆಂಕಿಯಂತೆ ವ್ಯಾಪಿಸಿ ಈಗ ಕರೋನಾ ನೋಡಿ ಆಗ 1827 ಅದನ್ನೆಲ್ಲ ಗೆದ್ದು ಬಂದಿದೆ ಮೈಸೂರು. ಅದರಿಂದ ಯಾಕೆ ಇಷ್ಟೊಂದು ದೇವಸ್ಥಾನಗಳು, ಇಷ್ಟೊಂದು ದೇವರ ಆಶೀರ್ವಾದ, ಇಷ್ಟೊಂದು ಮಠಗಳು ಎಲ್ಲ ಮೈಸೂರಿಗೆ ಆದ ಒಂದು ಇತಿಹಾಸ. ಅದಕ್ಕೋಸ್ಕರ ಈ ಇಂಥ ಸಂದರ್ಭದಲ್ಲಿ ಈ ವಿಚಾರಗಳನ್ನು ವಿಶೇಷವಾಗಿ ನಾನು ಓದ್ತಾ ಇರೋದು. 1827 ಮೈಸೂರಿನಲ್ಲಿ ಕಾಲರ ಸಾಂಕ್ರಾಮಿಕ ರೋಗ ಎದುರಾಗಿ ಬೆಂಕಿಯಂತೆ ವ್ಯಾಪಿಸಿದ ರೋಗದಿಂದ ಅನೇಕ ಸಾವು ರೋಗಗಳು ಸಂಬಂಧಿಸಿದೆ. ಸುಬ್ಬರಾಯದಾಸರು ಭಗವಂತನಲ್ಲಿ ಭಕ್ತಿಯಿಂದ ಧ್ಯಾನ ಮಾಡಿ ಅನ್ನ ನೀರು ತೊರೆದು ಪ್ರಾರ್ಥನೆ ಸಲ್ಲಿಸಿದರು. ಆಗ ಅವರಿಗೊಂದು ಅನಿರೀಕ್ಷಿತ ಕನಸು ಬೀಳುತ್ತದೆ. ಕನಸಿನಲ್ಲಿ ದೈವಾಗೆ ಕಾಲರಾ ಪೀಡಿತರಿಗೆ ಚಿಕಿತ್ಸೆ ನೀಡಲು ಸಲಹೆ. ಅತಿ ಸರಳವಾದ ಚಿಕಿತ್ಸೆಯ ವಿಧಾನ, ದೈವದ ಆಣತಿಯಂತೆ ಮೂರು ಚೂರು ಇದ್ದಿಲು ನೋಡ್ಕೊಳ್ಳಿದ್ದಾರೆ, ಮೂರು ಚೂರು ಇತ್ತು, ಒಂದು ನಾಣ್ಯ ಮತ್ತು ಮಂತ್ರಾಕ್ಷತೆಯಿಂದ ಸುಬ್ಬರಾಯದಾಸರು ರೋಗ ಪೀಡಿತರಿಗೆ ಚಿಕಿತ್ಸೆ ಆರಂಭಿಸಿದರು. ಎಲ್ಲರೂ ಚೇತರಿಸಿಕೊಳ್ಳತೊಡಗಿದ್ದನ್ನು ನೋಡಿದಾಗ ಇದೇನು ಕನಸೋ ಪವಾಡವೋ ಎನ್ನುವಂತಿತ್ತು. ಏನೋ ಈ ರೀತಿ ಒಂದು ಯಾರು ಪುಣ್ಯಾತ್ಮರು ಈಗಲೂ ಈ ಕರೋನಾ ಕಂಡಿಡಿದು ಬಿಟ್ಟರೆ ಸುಬ್ಬರಾಯದಾಸರ ಥರ ಎಷ್ಟೋ ಜನ ನಾವೆಲ್ಲ ಪ್ರಪಂಚ ಉಳ್ಕೊಳ್ಳುತ್ತೆ, ಇಡೀ ಪ್ರಪಂಚ ಉಳ್ಕೊಳ್ಳುತ್ತೆ ಅನ್ನೋ ಒಂದು ನೋಡಿ ಇನ್ನು ಐತಿಹಾಸಿಕವಾಗಿ ಹೇಗೆ ದಾಖಲಾಗಿದೆ ಆ ಕಾಲದಲ್ಲಿ ನಿಜ ಆಯಿತು. ಮೈಸೂರಿನಲ್ಲಿ ಕಾಲರಾ ಪ್ಲೇಗು ಎಲ್ಲ ಬಂದಾಗಿದ್ದ ಕನಸೋ ಪವಾಡವೋ ಎನ್ನುವಂತಿತ್ತು ಪರಿಸ್ಥಿತಿ. ರಾಜರ ಆನಂದಕ್ಕೆ ಎಣೆಯೇ ಇಲ್ಲ. ಪಟ್ಟದಕ್ಕೊರೆದೆಯ ಕಾಲಗೆಜ್ಜೆ ಮತ್ತು ಬೆಳ್ಳಿಯ ಗಂಟೆಯನ್ನು ಕೃತಜ್ಞತೆಯ ಕುರುಹಾಗಿ ಮಹಾರಾಜರು ದಾಸರಿಗೆ ಗೌರವದಿಂದ ಸಮರ್ಪಿಸಿದರು. ದಾಸರು ಯಾತ್ರೆಗೆ ಹೊರಟಾಗ ರಾಜರು ಎಲ್ಲ ಗೌರವದಿಂದ ಮುತ್ತು ರತ್ನ ಮಾಣಿಕ್ಯಗಳು ಬೆರೆತ ಅಕ್ಕಿಯನ್ನು ನೀಡುತ್ತಿದ್ದರು. ಏನಾದ್ರು ಕೇಳಿದ್ದೀರ? ಮುತ್ತು ರತ್ನ ಮಾಣಿಕ್ಯಗಳು ಬೆರೆತ ಅಕ್ಕಿಯನ್ನು ನೀಡುತ್ತಿದ್ದರು. ಇದಲ್ಲದೆ ಅನೇಕ ರೀತಿ ಧನ ಸಹಾಯ ಇವುಗಳನ್ನೆಲ್ಲ ಮಾಡುತ್ತಿದ್ದುದು ಸುಬ್ಬರಾಯದಾಸರಿಗೆ ಮಹಾರಾಜ ತೋರಿಸಿದ ವಿಶೇಷ ಒಲವು. ದಾಸರಿಂದ ಭಾರತದ ತೀರ್ಥಕ್ಷೇತ್ರಗಳ ಯಾತ್ರೆ ಆದ ನಂತರ ಪ್ರಶಸ್ತಿಗಳ ಸುರಿಮಳೆಯಾಗಿ ಮಹಾರಾಜರು ಸಂತಸ ವ್ಯಕ್ತಪಡಿಸುತ್ತಿದ್ದರು. ನಂತರ ಮಹಾರಾಜರಿಗೆ ದಾಸರು ಮಾಡಿದ ಮನವಿ ಹೀಗಿತ್ತು. ಇದು ಬಹಳ ಇಂಪಾರ್ಟೆಂಟ್. ದಾಸರು ಏನು ಮನವಿ ಮಾಡ್ತಾರೆ ನೋಡಿ. ಅರಮನೆಯಿಂದ ಕೊಡುಗೆ ಆಗಿ ಬಂದ ತನ್ನ ಮನೆಯ ನಿವೇಶನವನ್ನು ದೇವಾಲಯವನ್ನಾಗಿ ಮಾರ್ಪಡಿಸಿಕೊಡಬೇಕು ಎಂದು ಮುಮ್ಮಡಿಯವರ ಮನವಿಯನ್ನು ಅವರು ಅದನ್ನು ಅಂಗೀಕೃತ ಮಾಡಿ ದಾಸರ ಮನೆ ಈಗ ದೇವಾಲಯವನ್ನಾಗಿ ಮಾಡಿದರು. ಅದೇ ಈಗ ಪ್ರಸನ್ನ ವೆಂಕಟೇಶ ಸ್ವಾಮಿಯ ಪ್ರತಿಷ್ಠಾಪನೆಯೂ ಅಲ್ಲಿ ಆಯಿತು. ದೇವರ ರಥೋತ್ಸವಕ್ಕೆ ರಥ, ದೇವಾಲಯಕ್ಕೆ ಅವಶ್ಯಕವೆನಿಸಿದ ಉಪಕರಣಗಳು, ಪಾತ್ರೆ ಪಡಗುಗಳು, ವಾಹನಗಳನ್ನು ಮಹಾರಾಜರು ದಾಸರಿಗೆ ನೀಡಿ ದೇವಾಲಯವನ್ನು ಮುನ್ನಡೆಸಲು ಸಹಾಯಹಸ್ತ ನೀಡಿದರು. ದೇವಾಲಯದ ಎದುರಿಗೆ ಶ್ರೀನಿವಾಸ ಪುಷ್ಕರಣಿ ಎಂಬ ಒಂದು ಕೊಳವಿದೆ, ಮಂಟಪವನ್ನು ನಿರ್ಮಿಸಲಾಗಿದೆ. ಇದೆಲ್ಲ ನಡೆದದ್ದು 1836 ಗರ್ಭಗುಡಿಯ ಮುಂಭಾಗದಲ್ಲಿ ನವರಂಗ ಎಂಬ ಮೊಗಸಾಲೆಯಲ್ಲಿ ಸುಬ್ಬರಾಯದಾಸರ ಒಂದು ಪುಟ್ಟ ಪ್ರತಿಮೆ ಕೂಡ ಇದೆ ಅವರ ಜ್ಞಾಪಕಾರ್ಥವಾಗಿ. ಸುಮಾರು 3 ಅಡಿ ಎತ್ತರ, ತಂಬೂರಿ
ಪಂಚಪಾತ್ರೆ ರೀತಿಯ ಲೋಟ, ಅದರಿಂದ ನೀರು ಸುರಿಯುತ್ತಿರುತ್ತೆ. ತನ್ನಲ್ಲಿರುವುದನ್ನೆಲ್ಲ, ಅಂದರೆ ಅದರ ಅರ್ಥ ಸಿಂಬಾಲಿಕ್ ಆಗಿ, ತನ್ನಲ್ಲಿರುವುದನ್ನೆಲ್ಲ ದೇಹದ ಸಮೇತ ದೇವರಿಗೆ ಸಮರ್ಪಿಸುವಂಥ ವಿನೀತ ಭಾವನೆ ಸೂಚಿಸುವ ದಾಸರ ವಿಗ್ರಹ ನೋಡಲೇಬೇಕಾದದ್ದು. ಮುಮ್ಮಡಿಯವರು ಮತ್ತು ಸುಬ್ರಹ ದಾಸರ ನಡುವಿನ ಸಂಬಂಧ ಬರುವ ಮಹಾರಾಜ ಮತ್ತು ರಾಜಾಶ್ರಿತ ಸಂತ ಎಂದಷ್ಟೇ ಆಗಿರದೆ ಅವರಿಬ್ಬರ ಅಪಾರ ಸ್ನೇಹ ಆತ್ಮೀಯತೆಯೂ ಇತ್ತು. ಮಹಾರಾಜರು ದಾಸರಿಗೆ ಬರೆದಿರುವ ಎರಡು ಪತ್ರಗಳು ಈ ಆತ್ಮೀಯ ಸ್ನೇಹ ಸಂಬಂಧದ ದ್ಯೋತಕ ಎನಿಸಿದೆ. ಆ ಪತ್ರಗಳ ವಿವರಣೆ ಇದೆ, ಅದನ್ನು ಇಟ್ಟಿರೋ ಇಷ್ಟು. ಇನ್ನು ನೆಕ್ಸ್ಟು ನಿರಂಜನ ಮಠ ಕರ್ಕೊಂಡು ಬರ್ತಾನೆ, ಮಠಕ್ಕೆ ಹೋಗೋಣ. ಈ ನಿರಂಜನ ಮಠ ಏನು, ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಎದುರಿಗೆ ಇನ್ನೊಂದು ಪಾರಂಪರಿಕ ಕಟ್ಟಡವಿದೆ, ಅದು ನಿರಂಜನ ಮಠ. ಅನಾಥರಿಗೆ ಇಲ್ಲಿ ಅನ್ನದಾನ ವಸತಿ ಸೌಲಭ್ಯ ಸಂದರ್ಭಕವಾಗಿ ನೆಲೆಯಿಡುವುದು ಈ ಮಠದ ಮುಖ್ಯ ಉದ್ದೇಶ. ಇಂತಹ ಸೇವಾಪರ ಕಾರ್ಯವನ್ನು ಮೈಸೂರಿನಲ್ಲಿ ಇನ್ನೂ ಹಲವಾರು ಸಂಘ ಸಂಸ್ಥೆಗಳು ನಡೆಸುತ್ತವೆ. ಆದರೆ ಮಾತ್ರ ಈ ಮಂಟಪಕ್ಕೆ ಒಂದು ಐತಿಹಾಸಿಕ ನೆಲೆ ಇರುವುದು ವಿಶ್ವಪ್ರಸಿದ್ಧ. ಸ್ವಾಮಿ ವಿವೇಕಾನಂದರು ಇಲ್ಲಿ ತಂಗಿದ್ದರು ಎಂಬ ಒಂದು ವಿಶೇಷ ಕಾರಣಕ್ಕಾಗಿ ಸ್ವಾಮಿ ವಿವೇಕಾನಂದರು ಈ ಮಠದಲ್ಲಿ ನೆಲೆಸಿದ್ರು, ತಂಗಿದ್ರು ಒಂದು ಸ್ವಲ್ಪ ದಿವಸ ಅನ್ನೋದಕ್ಕಾಗಿ ಒಂದು ವಿಶೇಷತೆ ಇದೆ. 1892 ಮಹಾರಾಜ ಶ್ರೀ ಚಾಮರಾಜೇಂದ್ರ ಒಡೆಯರು, ಚಾಮರಾಜೇಂದ್ರ ಒಡೆಯರವರು ಆಹ್ವಾನದ ಮೇರೆಗೆ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಆಗಮಿಸಿದ್ದರು. ಅರಮನೆಯಲ್ಲೇ ತಂಗಲು ಮಹಾರಾಜರು ಒತ್ತಾಯ ಮಾಡಿದರು. ಇದಕ್ಕೆ ಸ್ವಾಮಿ ವಿವೇಕಾನಂದರು ಒಪ್ಪದೆ ನಿರಂಜನ ಮಠದಲ್ಲಿ ತಂಗಿದ್ದರು. ಇದಕ್ಕೆ ಕಾರಣ ಅನಾಥಾಶ್ರಮದ ಜವಾಬ್ದಾರಿ ಹೊತ್ತಿದ್ದ ಮೈಸೂರಿನ ಹೆಸರಾಂತ ಸೇವಾಬಂಧು ತಾತಯ್ಯ ಎಂದೇ ಕರೆಸ್ಕೊಂಡಿದ್ದೆ. ತಾತಯ್ಯನವರು ಭಾಳ ಜನ ಗೊತ್ತಿರುತ್ತೆ, ತಾತಯ್ಯ ಎಂದೇ ಕರೆಯಲ್ಪಟ್ಟಿದ್ದ. ಅವರ ಹೆಸರು, ನಿಜವಾದ ಹೆಸರು ಎಂ ವೆಂಕಟಕೃಷ್ಣಯ್ಯನವರು, ಅನಾಥಾಲಯ ಅಂತ ಸ್ಥಾಪನೆ ಮಾಡಿದ್ದಾರೆ. ಎಂ ವೆಂಕಟಕೃಷ್ಣಯ್ಯನವರು ವಿವೇಕಾನಂದರ ಮಹತ್ತರ ವ್ಯಕ್ತಿತ್ವಕ್ಕೆ ಮಾರು ಹೋಗಿದ್ದು. ಮಹಾರಾಜ ಶ್ರೀ ಚಾಮರಾಜೇಂದ್ರ ಒಡೆಯರವರು ಸ್ವಾಮೀಜಿಯವರು ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು ಅಮೆರಿಕಕ್ಕೆ ತೆರಳ ಬಯಸಿದಾಗ ಪ್ರಯಾಣದ ವೆಚ್ಚ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲ ಅನುಕೂಲತೆಗಳನ್ನು ಒದಗಿಸಿಕೊಟ್ಟಿದ್ದು ವಿವೇಕಾನಂದರ ಬಗ್ಗೆ ಮಹಾರಾಜರಿಗೆ ಇದ್ದ ಗೌರವದ ದ್ಯೋತಕವಾಗಿದೆ. ಸರಳ ನಿರಂಜನ ಮಠದಲ್ಲಿ ವಾಸ್ತವ್ಯ ಹೂಡಿದ್ದ ಸ್ವಾಮಿ ವಿವೇಕಾನಂದರು ಮಠದ ಸನ್ಯಾಸಿಗಳಷ್ಟೇ ಅಲ್ಲದೆ ತಮ್ಮ ದರ್ಶನಕ್ಕೋಸ್ಕರವೇ ಮಠಕ್ಕೆ ಬರುತ್ತಿದ್ದ ಸಾರ್ವಜನಿಕರೊಂದಿಗೆ ಯೋಗ, ಭಜನೆ, ಧ್ಯಾನ, ಸಂವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದರು. ಸ್ಥಳದ ಅಭಾವ ಉಂಟಾದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ವಿವೇಕಾನಂದರನ್ನು ದರ್ಶಿಸಲು ಸಾಧ್ಯವಾಗಿದೆ. ಅಲ್ಲಿಯೇ ಹತ್ತಿರವಿದ್ದ ಸದ್ವಿದ್ಯಾ ಪಾಠಶಾಲೆಯ ವಿಶಾಲ ತರಗತಿ ಅಂಗಳದಲ್ಲಿ ಪ್ರವಚನ ನೀಡುತ್ತಿದ್ದರು. ಇವರ ಪ್ರವಚನ ನೀಡುತ್ತಿದ್ದುದು ಸಂಸ್ಕೃತ ಭಾಷೆಯಲ್ಲಿ. ಮೈಸೂರಿನ ಇನ್ನೊಬ್ಬ ಪ್ರಖ್ಯಾತ ಸಮಾಜ ಸೇವಕರಾದ ಶ್ರೀ ಅಂಬಳೆ ಅಣ್ಣಿಯ ಪಂಡಿತರು ಸ್ವಾಮೀಜಿಯವರ ಪ್ರವಚನವನ್ನು ಸರಳ ಕನ್ನಡದಲ್ಲಿ ಅನುವಾದಿಸುತ್ತಿದ್ದರು. ಈ ಮೇಲಿನ ಕಾರಣಗಳಿಂದಾಗಿ ನಿರಂಜನ ಮಠ ಹಾಗೂ ಸದ್ವಿದ್ಯಾ ಪಾಠಶಾಲೆ ಎರಡು ಕೂಡ ಮೈಸೂರಿನಲ್ಲಿ ಒಂದು ಐತಿಹ್ಯ ಮಹತ್ವ ಪಡೆದುಕೊಂಡಿದೆ. ಇನ್ನೂ ಬೇಕಾದಷ್ಟಿದೆ. ಶಿವರಾತ್ರೀಶ್ವರ ಮಠ ಇದೆ, ಉತ್ತರಾದಿ ಮಠ ಇದೆ. ಇವುಗಳನ್ನೆಲ್ಲ ನಾನು ಸುಮ್ಮನೆ ಒಂದು ಸ್ಯಾಂಪಲ್ಗೋಸ್ಕರ ಇಷ್ಟು ಹೇಳಿದ್ದೀನಿ, ಇದನ್ನೇ ಹೇಳ್ತಾ ಹೋದರೆ ತುಂಬ ಆಗುತ್ತೆ. ಆದರೆ ಎಲ್ಲ ಮಾಹಿತಿಗಳನ್ನು ನಾನು ಎಲ್ಲ ವಿವಿಧ ಮೂಲಗಳಿಂದ ಸಂಗ್ರಹಿಸಿ ವಿಸ್ತರಿಸಿದ್ದೇನೆ. ಇಷ್ಟು ಒಂದು ಮೈಸೂರಲ್ಲಿ ಹಿನ್ನೆಲೆ, ಮೈಸೂರು ಹೀಗಾಗಿರೋದಕ್ಕೆ, ಮೈಸೂರಿನಲ್ಲಿ ಒಂದು ಸಾಂಸ್ಕೃತಿಕ ನಗರ ಅಂತ ಕರೆಯೋದಕ್ಕೆ ಇವರೆಲ್ಲರ ಕೊಡುಗೆ ಹಿಂದಿನಿಂದ ಇದೇ ಅನ್ನೋದನ್ನು ಸಾಬೀತುಪಡೋಕ್ಕೋಸ್ಕರ ಇದು ಇನ್ನೂ ಅನೂಚಾನವಾಗಿ. ಅದರಲ್ಲೂ ನಮ್ಮ ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಅವರು, ನಂತರ ಈಗ ಪ್ರಸ್ತುತ ಶ್ರೀ ದೇಶಿಕೇಂದ್ರ ಮಹಾಸ್ವಾಮಿಗಳು ಇವನ್ನೆಲ್ಲ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಪರ್ಕಾನ ಮಠ ಇದೆ, ಶಂಕರ ಮಠ ಇದೆ, ಹೀಗೆ ಎಲ್ಲ ಉತ್ತರಾದಿ ಮಠ ಇದೆ. ಇಲ್ಲಿ ಯಾವ ಭೇದ ಭಾವಗಳು ಇದೆ, ರಾಮಕೃಷ್ಣ ಆಶ್ರಮ ಇದೆ. ಹೀಗಾಗಿ ಮೈಸೂರು ಇನ್ನೂ ತನ್ನ ಅಸ್ತಿತ್ವ, ತನ್ನ ಸಾಂಸ್ಕೃತಿಕ ನಗರಿ ಮತ್ತು ದೇವಾಲಯಗಳ ನಗರ ಅನ್ನೋದನ್ನು ತನ್ನ ಇದನ್ನು ಚಾಪು ಬಿಟ್ಟುಕೊಡದೆ ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನ ಹೆಮ್ಮೆಯಿಂದ ನಾನು ಒಬ್ಬ ಮೈಸೂರಿನಾಗಿ ಹೇಳಿ ಇಷ್ಟೊಂದು ದೇವರ ದೇವಿ ದರ್ಶನವನ್ನು ತಮಗೆ ಮಾಡಿಸಿದ್ದೇನೆ. ಈ ಒಂದು ದರ್ಶನವನ್ನು ತಾವು ಪಡೆದುಕೊಂಡು ತಾವು ಕೂಡ ಗಂಟೆ ಬಾರಿಸಿ, ಮಾಮೂಲು ನಾನು ಕೇಳ್ಕೊಳ್ತಾ ಇರ್ತೇನೆ, ನಾನು ಗಂಟೆ ಬಾರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದರಿಂದ ನೀವು ಅದನ್ನು ಸಬ್ಸ್ಕ್ರೈಬ್ ಅಂತ ಮಾಡಿ ಒಂದು ಗಂಟೆ ಓದ್ತೀನಿ. ಈ ವಿಚಾರಗಳನ್ನು ಅವರು ನೋಡುವಂತೆ ಮಾಡಿ,
ನೀವೇನು ಹೇಳೋಕ್ಕಾಗಲ್ಲ. ಅಂದರೆ ಇಂಥ ಕಡೆ ಹೋದರೆ ನೋಡಿ ನಂಜುಂಡ ಸ್ವಾಮಿಯವರು ಇಂಥ ಒಂದು ಯಾವುದೋ ಒಂದು ವಿಡಿಯೋ ನಂಬರಲ್ಲಿ ಇಂಥ ವಿಚಾರಗಳಿದೆ, ನೀವು ತಿಳ್ಕೊಳ್ಬೋದು, ಅದನ್ನು ಮಾಡಿ ಅಂತ ಹೇಳಿ ಹೇಳಿದ್ದಾರೆ. ಅದಕ್ಕೆ ದಯವಿಟ್ಟು ಇನ್ನೊಂದು ಸಂಚಿಕೆಯಿಂದ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಈಗ ಸದ್ಯಕ್ಕೆ ತಮಗೆ ನಮಸ್ಕಾರ.